ಎಲೆಕ್ಷನ್ ಸೆಂಟರ್ ಪವರ್ ಟಿವಿಯ ಈ ಎಲೆಕ್ಷನ್ ಸೆಂಟರ್ ಈಗಾಗಲೇ ಬಹಳಷ್ಟು ಜನಮನ್ನಣೆಯನ್ನು ಗಳಿಸಿದೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಮುಖೇನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಿಗದಿಯಾಗಿದೆ. ಬೆಳಗಿನ ವಿಧಾನಸಭಾ ಕ್ಷೇತ್ರ ಇದು, 9:00 to 12:00 ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಅಭೂತಪೂರ್ವವಾಗಿ ಸ್ಪಂದನೆ ಕೂಡ ಮಾಡ್ತಾ ಇದ್ದಾರೆ. 1:00 ಲಂಚ್ ಬ್ರೇಕ್ ಬುಲೆಟಿನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶ ಕೂಡ ನಿಮ್ಮ ಪವರ್ ಟಿವಿಯಲ್ಲಿ ಪ್ರಕಟ ಆಗುತ್ತೆ. ಎಂದಿನಂತೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಹಾಗಾಗಿ ವಿಶೇಷ ಧನ್ಯವಾದಗಳು ಪವರ್ ಟಿವಿ ವತಿಯಿಂದ ಎಲ್ಲ ಮತದಾರರಿಗೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಅಭ್ಯರ್ಥಿಗಳ ಪರವಾಗಿ ಪಕ್ಷಗಳ ಪರವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆಯೇ ಅವರ ಅಭಿಪ್ರಾಯಗಳನ್ನು ಕೂಡ ನಮ್ಮ ಪ್ರತಿನಿಧಿಗಳ ಜೊತೆ ಶೇರ್ ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಬೆಳಗ್ಗೆ 9:00 to 12:00 ಕರೆ ಮಾಡಲಿಕ್ಕೆ ಅವಕಾಶ. ಕಾಲ್ ಮಾಡಿ ವೋಟ್ ಮಾಡಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತವಾಗಲೂ ತಿಳಿಸ್ಬೋದು. 1:00 ಲಂಚ್ ಬ್ರೇಕ್ ಬುಲೆಟಿನಲ್ಲಿ ಎಲ್ಲ ಅಪ್ಡೇಟ್ಸ್ ಚುನಾವಣಾ ಪೂರ್ವ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ. ಮಧು ನಾಗರಾಜ್ ನಮ್ಮ ದಾವಣಗೆರೆ ಜಿಲ್ಲಾ ಪ್ರತಿನಿಧಿ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಮಧು, ದಾವಣಗೆರೆ ಅಂತ ಹೇಳಿದ ತಕ್ಷಣ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತೀವಿ, ಕರ್ನಾಟಕದ ಮಧ್ಯಪ್ರದೇಶ, ಬೆಣ್ಣೆ ನಗರಿ, ನಾನಾ ಕಾರಣಗಳಿಗೆ ಪ್ರಸಿದ್ಧಿಯನ್ನು ಪಡೆದಿರುವಂಥ ದಾವಣಗೆರೆಯ ಮತದಾರರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಬಲ್ಲೆ. ಆದರೆ ಸ್ಥಳೀಯ ವಾತಾವರಣ ಯಾವ ರೀತಿ ಇದೆ, ಯಾವ ರೀತಿ ಟ್ರೆಂಡ್ ಇದೆ, ಮತ್ತು ಯಾವುದು ಚುನಾವಣಾ ವಸ್ತು ಆಗಬಹುದು ಅಲ್ಲಿಯ ಮತದಾರರನ್ನ ಗಮನಿಸಿದಾಗ? ಎಸ್, ಕುಡಿ ಗೋ ಹೆಡ್. ಹೌದು ರಾಘವೇಂದ್ರ, ಪ್ರಮುಖವಾಗಿ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದು ನಗರ ವ್ಯಾಪ್ತಿಗೆ ಒಳಪಡುತ್ತೆ. ಹೀಗಾಗಿ ಏನು ಇಲ್ಲಿ ಪ್ರತಿ ಬಾರಿಯೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ಕಂತ ಬರ್ತಿದ್ದಾರೆ. ಜೊತೆಗೆ ಮುಖ್ಯವಾಗಿ ಈ ಒಂದು ಕ್ಷೇತ್ರ ಬಿಜೆಪಿಗೆ ಒಂದು ಕಬ್ಬಿಣದ ಕಡಲೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಮಾರು 60,000 ಮುಸ್ಲಿಂ ಜನಾಂಗ ಮತ್ತು 5 ಮತಗಳ ಕ್ಷೇತ್ರವಾಗಿರುವ ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ಗೆ ಅನುಕೂಲ ವಾತಾವರಣ ಪ್ರತಿ ಬಾರಿ ಕೂಡ ಆಗುತ್ತೆ. ಜೊತೆಗೆ ಬಿಜೆಪಿ ಕೂಡ ಹೋರಾಟ ನಿಲ್ತಿಲ್ಲ. ಯಾಕಂದ್ರೆ ಪ್ರತಿ ಬಾರಿ ಯಶವಂತರಾವ್ ಜಾಧವ್ ಅವರು ಶಾಮನೂರು ಶಿವಶಂಕರಪ್ಪ ಅವ್ರ ವಿರುದ್ಧ ಹೋರಾಟ ಮಾಡ್ತಾನೇ ಇದ್ದಾರೆ. 2008 ಕೇವಲ 6,000 ಮತಗಳ ಅಂತರದಲ್ಲಿ ಮಾತ್ರ ಸೋತಿದ್ರು. ಯಾಕಂದ್ರೆ 50,000 ಹೆಚ್ಚು ಮತದಾರರಿರುವ ಮುಸ್ಲಿಂ ಕ್ಷೇತ್ರದಲ್ಲಿ ಆ ರೀತಿಯಾಗಿ ಒಂದು ಫೈಟ್ ಕೂಡ ನೀಡಿದ್ರು. ಕಳೆದ ಬಾರಿ ಕೂಡ ಶಾಮನೂರು ಶಿವಶಂಕರಪ್ಪನವರೇ ಗೆದ್ದಿದ್ರು. ಆದ್ರೆ ಈ ಬಾರಿ ಟ್ರೆಂಡ್ ಬದಲಾಗಿರ್ತಕ್ಕಂಥದ್ದು. ಯಾಕಂದ್ರೆ 5 ಮತಗಳು ಏನು ನಾಯಕರಿದ್ದಾರೆ ಅವರು ಶಾಮನೂರು ಶಿವಶಂಕರಪ್ಪನವರ ವಿರುದ್ಧವಾಗಿ ಒಂದು ಮತ ಚಲಾವಣೆ ಮಾಡುವ ಮುನ್ಸೂಚನೆಗಳನ್ನು ಕಾಣ್ತೇವೆ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪನವರು ಒಂದು ಕುಟುಂಬ ರಾಜಕಾರಣಕ್ಕೆ ಮೀಸಲಾಗಿದ್ದಾರೆ. ಅವರ ಮಗ ಮತ್ತು ಇನ್ನಿತರೆ ರಾಜಕಾರಣಿಗಳನ್ನ ಮಾತ್ರ ತರ್ತಾರೆ. ನಮ್ಮ ಯಾವುದೇ ರೀತಿಯಲ್ಲಿ ಒಂದು ಕಾರ್ಯಕರ್ತರಿಗೆ ಬೆಲೆ ಕೊಡೋದಿಲ್ಲ. ಜೊತೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಹೇಳ್ಕೊಳ್ಳುವಂತ ಕೆಲಸಗಳು ಕೂಡ ಆಗಿಲ್ಲ ಅಂತೇಳಿ ಆ ಒಂದು ಅಹಿಂದ ಮತದಾರರ ಒಂದು ಆರೋಪ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು MLC ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬರ್ ಅವರ ಅಭಿನಂದನಾ ಸಮಾರಂಭದಲ್ಲಿ ಇಡೀ ಅಹಿಂದ ಮುಖಂಡರು ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಒಂದು ಹೋರಾಟ ಮಾಡಿದ್ರು. ಜೊತೆಗೆ ಈಗಾಗಲೇ ನಾವು 50,000 ಹೆಚ್ಚು ಮತದಾರರಿರುವ ಮುಸ್ಲಿಂ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಒಂದು ಅಭ್ಯರ್ಥಿಯನ್ನಾಗಿ ಮಾಡ್ರಿ ಅಂತೇಳಿ ಮುಸ್ಲಿಂ ಜನಾಂಗವು ಸಹ ಒಂದು ಒಕ್ಕಲರಾಗಿ ಒಂದು ಹೋರಾಟ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿ ಬಾರಿಯೂ ಶಾಮನೂರು ಶಿವಶಂಕರಪ್ಪನವರಿಗೆ ನಾವು ಮುಸ್ಲಿಂ ಜನಾಂಗದವರು ಸಪೋರ್ಟ್ ಮಾಡ್ತಾ ಬರ್ತಿದ್ದೀವಿ. ಆದ್ರೆ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಇದುವರೆಗೂ ಸಹ ಟಿಕೆಟ್ ನೀಡಿಲ್ಲ. ಹೀಗಾಗಿ ಈ ಬಾರಿ ಟಿಕೆಟ್ ನೀಡಬೇಕು. ಟಿಕೆಟ್ ನೀಡದೇ ಇದ್ದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಮತ ಚಲಾವಣೆ ಮಾಡ್ತೇವೆ ಅಂತೇಳಿ ಮುಸ್ಲಿಂ ಜನಾಂಗ ಸಹ ಒಂದು ವಿರುದ್ಧವಾಗಿ ಹೋರಾಟ ನಿಂತದ್ದು. ಹೀಗಾಗಿ ಏನು ಪ್ರತಿ ಬಾರಿ ಏನು ಸುಲಭವಾಗಿ ಜಯ ಸಾಧಿಸ್ತಾ ಬರ್ತಿದ್ದು ಶಾಮನೂರು ಶಿವಶಂಕರಪ್ಪ. ಆದ್ರೆ ಈ ಬಾರಿ ಒಂದು ಕಠಿಣ ಪರಿಸ್ಥಿತಿ ಎದುರಿಸುವ ಮುಸ್ತುಂಚಗಳು ಕೂಡ ಇದೆ. ಆದ್ರೆ ಶಾಮನೂರು ಶಿವಶಂಕರಪ್ಪನವರು ಇನ್ನೇನು ಎಲೆಕ್ಷನ್ 2-3 ದಿನ ಇದ್ದಂಗೆ ಒಂದು ಟ್ರೆಂಡ್ ಬದಲಾವಣೆ ಮಾಡುವ ಶಕ್ತಿ ಕೂಡ ಅವರಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ಬಾರಿ ಕೂಡ ಇದೇ ರೀತಿಯಾಗಿ ಶಾಮನೂರು ಶಿವಶಂಕರಪ್ಪನವರು ಗುಲಾಬ್ ನಬಿ ಆಜಾದ್ ಅವ್ರನ್ನ ಕರೆತಂದು ಒಂದು ಅಬ್ಬರದ ಪ್ರಚಾರ ಮಾಡುವ ಮೂಲಕ ಒಂದು ಮುಸ್ಲಿಮರ ಒಯಲೈಕೆ ಮಾಡಿದ್ರು. ಹೀಗಾಗಿ ಈ ಬಾರಿ ಕೂಡ ಆ ರೀತಿಯಾದ ವಾತಾವರಣ ನಡೀಬಹುದು ಅಂತೇಳಿ ಊಹಿಸಲಾಗಿದೆ. ಜೊತೆಗೆ ಬಿಜೆಪಿಯಲ್ಲಿ ಒಂದು ಆಕಾಂಕ್ಷಿಗಳ ದಂಡು ಹೆಚ್ಚಿರತಕ್ಕಂಥದ್ದು. ಯಾಕಂದ್ರೆ ಯಶವಂತರಾವ್ ಜಾಧವ್ ಅವರು ಕಳೆದ ಬಾರಿ 3 ಸೋತರದ್ರಿಂದ ಬೇರೆ ಅಭ್ಯರ್ಥಿಗೆ ಒಂದು ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಒಂದು ನಿರ್ಧಾರ ಮಾಡಿರ್ಬೋದು. ಯಾಕಂದ್ರೆ ಯಶವಂತರಾವ್ ಜಾಧವ್ ಅದಾದ ಬಳಿಕ ಒಂದು ಏನು ಮಾಜಿ ಮೇಯರ್ ಆಗಿರ್ತಕ್ಕಂಥ ಅಜಯ್ ಕುಮಾರ್ ಇದ್ದಾರೆ. ಮತ್ತೆ ಪ್ರಮುಖವಾಗಿ ಒಂದು ಯೂತ್ ಐಕಾನ್ ಅಂತೇಳಿ ಏನು ಶ್ರೀನಿವಾಸ್ ದಾಸ್ಕರಪ್ಪನ ಇದ್ದಾರೆ. ಅವರು ಪ್ರಬಲವಾಗಿ ಒಂದು ಟಿಕೆಟ್ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಏನು ರಾಜನಹಳ್ಳಿ ಶಿವಕುಮಾರ್ ಮತ್ತೆ ರೈತ ಪರ ಹೋರಾಟಗಾರಿರ್ತಕ್ಕಂಥ BM ಸತೀಶ್ ಅವರು ಮತ್ತೆ ಇನ್ನಿತರ ಏನು ಆನಂದಪ್ಪನವರು ಇವರೆಲ್ಲರೂ ಕೂಡ ಒಂದು ಟಿಕೆಟ್ಗೆ ಪ್ರಬಲ ಪೈಪೋಟಿ ನಡೆಸಿದ್ರು. ಯಾಕಂದ್ರೆ 5 ಮತಗಳು ಇರೋದ್ರಿಂದ ಒಂದು ಕಾಂಗ್ರೆಸ್ಗೆ ಅನುಕೂಲ ಇದೆ. ಹೀಗಾಗಿ ಪಂಚಮಸಾಲಿ ಅಥವಾ
ಕುರುಬ ಜನಾಂಗಕ್ಕೆ ಒಂದು ಏನಾದ್ರು ಟಿಕೆಟ್ ಕೊಟ್ಟಿದ್ರೆ ಅವರು ಮತದಾರ ಹೆಚ್ಚಿಗೆ ಇದಾರೆ, ಹೀಗಾಗಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿ ಹೈಕಮಾಂಡ್ ಕೂಡ. ಒಟ್ಟಿನಲ್ಲಿ ಪೈಪೋಟಿ ಅಂತೂ ಜಾಸ್ತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ.